ಪಕ್ಷ ಅವಕಾಶ ಕಾರ್ಯಕರ್ತರು ಹಲವಾರು ದಿನಗಳಿಂದ ರಾಜಕಾರಣದ ಪ್ರಸ್ತುತ ಬೆಳವಣಿಗೆಯನ್ನ ಕ್ಷಣ ಕ್ಷಣಕ್ಕೂ ಕೂಡ ಮಾಧ್ಯಮದ ಸ್ನೇಹಿತರು ರಾಜ್ಯದ 7.5 ಕೋಟಿ ಜನತೆಗೂ ಕೂಡ ಪ್ರತಿಯೊಂದು ವರದಿಯನ್ನು ಕೂಡ ತೋರಿಸಿ ನಿಮ್ಮ ಜವಾಬ್ದಾರಿಯನ್ನು ಮೆರೆದಿದ್ದೀರಿ. ಸಾಕಷ್ಟು ಸರಣಿ ಸಭೆಗಳ ನಂತರ ಎರಡು ಪಕ್ಷದ ಹಿರಿಯ ಮುಖಂಡರುಗಳು ಕೂತು ಚರ್ಚೆಯನ್ನು ಮಾಡಿ ಅಂತಿಮವಾಗಿ ಇವತ್ತು ರೈತ ನಾಯಕರಾಗಿರ್ತಕ್ಕಂಥ ನಮ್ಮೆಲ್ಲರ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪಜಿಯವರ ಒಂದು ಆಶೀರ್ವಾದ, ಅವರ ಒಂದು ಸಮ್ಮುಖದಲ್ಲಿ ಸ್ವತಃ ಅವರೇ ಇವತ್ತು NDA ಅಭ್ಯರ್ಥಿಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು, ಅದರಲ್ಲೂ ಚನ್ನಪಟ್ಟಣದ ಈ ಒಂದು ಉಪಚುನಾವಣೆಯಲ್ಲಿ ನನಗೆ ಒಂದು ಅವಕಾಶವನ್ನು ಇವತ್ತು NDA ಪಕ್ಷ ಅಂದರೆ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಇಬ್ಬರು ರಾಜ್ಯ ಮಟ್ಟದ ನಾಯಕರುಗಳು ಮತ್ತು ಎರಡು ಪಕ್ಷದ ಕಾರ್ಯಕರ್ತರುಗಳು ಇವತ್ತು ನನಗೆ ಈ ಒಂದು ಅವಕಾಶವನ್ನು ಏನು ಕೊಟ್ಟಿದ್ದಾರೆ. ನಮಗಿರ್ತಕ್ಕಂಥದ್ದು ಇನ್ನು 20 ದಿನಗಳಷ್ಟೇ ಬಾಕಿ ಇರ್ತಕ್ಕಂಥದ್ದು. ನಾಳೆ ದಿನ ಕೊನೆ ದಿನ ನಾಮಿನೇಷನ್ ಫೈಲಿಂಗ್ ಮಾಡ್ತಕ್ಕಂಥದ್ದಕ್ಕೆ, ಹಾಗಾಗಿ ಎಲ್ಲ ಚುನಾವಣಾ ಪ್ರಕ್ರಿಯೆಗಳು ಇಂದಿನಿಂದ ಪ್ರಾರಂಭ ಆಗುತ್ತೆ. ಥ್ಯಾಂಕ್ ಯು. ಇಲ್ಲಿ ನನ್ನ ಇಷ್ಟ ಕಷ್ಟದ ಪ್ರಶ್ನೆ ಅಲ್ಲಣ್ಣ ಇದು. ನಾನು ನನ್ನ ಮನಸ್ಸಿನಲ್ಲಿ ನಿನ್ನೆ ದಿನ ಕೂಡ ನನ್ನ ಹೃದಯದಲ್ಲಿ ಇರತಕ್ಕಂಥ ಭಾವನೆಯನ್ನು ಹೊರಗೆ ಹಾಕಿದೆ. ತಾವೆಲ್ಲ ಗಮನಿಸಿದ್ದೀರಿ, ಕಳೆದ ಒಂದು 2-3 ತಿಂಗಳಿಂದ ನಿರಂತರವಾಗಿ ಪಕ್ಷದ ಚಟುವಟಿಕೆಗಳಲ್ಲಿ ಪಕ್ಷದ ಸಂಘಟನೆಯ ದೃಷ್ಟಿಕೋನದಲ್ಲಿ ಈಗಾಗಲೇ ನಾನು ಜಿಲ್ಲಾ ಪ್ರವಾಸ ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇದ್ದೇನೆ ಸುದೀರ್ಘವಾಗಿ. ಹಾಗಾಗಿ ನನಗೆ ಮನಸ್ಸಲ್ಲಿ ಒಂದು ಭಾವನೆ ಇತ್ತು, ಪಕ್ಷದ ಕಾರ್ಯಕರ್ತರಿಗೆ ಏನಾದರೂ ಎರಡೂ ಪಕ್ಷದ ನಮ್ಮ ನಾಯಕರುಗಳು ಒಪ್ಪಿದಂಥ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರನ್ನ ನಿಲ್ಲಿಸಿ ಅವ್ರನ್ನ ಶಾಸಕರಾಗಿ ತಾಲೂಕಿನ ಜನತೆ ಆಶೀರ್ವಾದ ಮಾಡಿದಲ್ಲಿ ಅವ್ರಿಗೆ ಅಧಿಕಾರ ಸಿಕ್ಕಿದ್ರೆ ನಿಖಿಲ್ ಕುಮಾರಸ್ವಾಮಿಗೆ ಅಧಿಕಾರ ಸಿಕ್ಕಷ್ಟೇ ಆತ್ಮತೃಪ್ತಿ ಅಂತಕ್ಕಂಥದ್ದು ನಿನ್ನೆ ಹೇಳಿದ್ದೆ. ಆದರೆ ಇವತ್ತು ತಾವೆಲ್ಲರೂ ನೋಡಿದ್ದೀರಿ, ಕಳೆದ ಒಂದು 4-5 ದಿನಗಳಿಂದ ಆಗಿರ್ತಕ್ಕಂಥ ಬೆಳವಣಿಗೆಗಳು ಇವತ್ತು ಕೂಡ ಸುದೀರ್ಘವಾಗಿ JP ಭವನದ ಪಕ್ಷದ ಕಚೇರಿಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರ ನೇತೃತ್ವದಲ್ಲಿ ಏನು ಸಭೆ ನಡೀತು, ನಿನ್ನೆ ರಾತ್ರಿನೂ ಕೂಡ ಸರಣಿ ಸಭೆಗಳು ನಡೀತಾನೆ ಇದೆ. ಎಲ್ಲೋ ಒಂದು ಕಡೆ ಇವತ್ತು ಏನು ಕಾಂಗ್ರೆಸ್ ಇರ್ಬೋದು, ಇವತ್ತು ಒಬ್ಬರು ವ್ಯಕ್ತಿ ತೊಗೊಂಡಿರ್ತಕ್ಕಂಥ ತೀರ್ಮಾನ, ಅವ್ರ ತೀರ್ಮಾನಕ್ಕೆ ನಾನು ಗೌರವಿಸ್ತೀನಿ. ಅವರ ರಾಜಕಾರಣದ ನಡೆಗಳು ಅದ್ರ ಬಗ್ಗೆ ನಂದೇನು ಆಕ್ಷೇಪಣೆ ಇಲ್ಲ, ತಕರಾರಿಲ್ಲ, ಅದ್ರ ಬಗ್ಗೆ ಏನು ಲಘುವಾಗಿ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ, ಅವ್ರ ತೀರ್ಮಾನ ಅದು. ಆದರೆ ಎಲ್ಲೋ ಒಂದು ಕಡೆ ಇವತ್ತು ಪಕ್ಷದ ಕಾರ್ಯಕರ್ತರುಗಳಲ್ಲಿ ಇವತ್ತು ಎಲ್ಲರೂ ಏನೋ ಒಂದು ರೀತಿ ಸಂಚು ರೂಪಿಸಿ ಇವತ್ತು ಈ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಸಾಕಷ್ಟು ಬಾರಿ ನೀವು ಹೇಳಿದ್ದೀರಿ, ಚಕ್ರವ್ಯೂಹ ಅಂತಕ್ಕಂಥದ್ದನ್ನು ಪದೇ ಪದೇ 2 ಚುನಾವಣೆಗಳಲ್ಲೂ ನೀವು ಚರ್ಚೆ ಮಾಡ್ಕೊಂಡು ಬಂದಿದ್ದೀರಿ. ಬಹುಶಃ ಇದು ಒಂದು ಚಕ್ರವ್ಯೂಹ ರಚನೆ ಆಗಿದೆ, ಆದರೆ ಈ ಚಕ್ರವ್ಯೂಹವನ್ನು ಭೇದಿಸ್ತಕ್ಕಂಥ ಒಂದು ಶಕ್ತಿ ಎರಡು ಪಕ್ಷದ ಕಾರ್ಯಕರ್ತರು ಎರಡು ಪಕ್ಷದ ಮುಖಂಡರು ನನಗೆ ಕೊಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಚನ್ನಪಟ್ಟಣ ತಾಲೂಕಿನ ಮಹಾಜನತೆ ಈ ಬಾರಿ ಒಬ್ಬ ಯುವಕನಿಗೆ ಅವರು ಸೇವೆ ಮಾಡ್ತಕ್ಕಂಥದ್ದಕ್ಕೆ ರಾಜ್ಯ ರಾಜಕಾರಣದಲ್ಲಿ ಸಾರ್ವಜನಿಕ ಬದುಕಲ್ಲಿ ಒಂದು ಧ್ವನಿಯಾಗಿ ಒಬ್ಬ ಯುವಕ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ನನಗೆ ಅವಕಾಶ ಮಾಡ್ತಾರೆ ಅಂತಕ್ಕಂಥದ್ದು ನಂಬಿದ್ದೇನೆ. ಥ್ಯಾಂಕ್ ಯು.